ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಪಂಚಾಕ್ಷರಿ. ನೀವು ನೋಡ್ತಿರೋ ಚಾನಲ್ ಪಂಚು 800. ಸೊ ಗೈಸ್, ನೀವು ನೋಡ್ಬೋದು ನನ್ನ ಬಳಿ 21 ಗ್ಲೂ ವಾಲ್ ಇದೆ. ಎಸ್ ಗೈಸ್, ಯಾವುದೋ ಒಬ್ಬ ರ್ಯಾಂಡಮ್ ಎನಿಮಿನ ಕಿಲ್ ಮಾಡಿದ್ವಿ. ಅದಂತ ಎಷ್ಟೊಂದು 30 ಗ್ಲೂ ವಾಲ್ ಹಂಗಿರ್ಬೋದೇನೋ. ನಾನು ನಮ್ಮ ರವಿಗೆ ಒಂದು 8 ಗ್ಲೂ ವಾಲ್ ಕೊಟ್ಟು ಆಡ್ಬೇಕಾರೆ ನೀವು ನೋಡ್ಬೋದು ಎನಿಮಿನ ಕಿಲ್ ಮಾಡಿದಾಗ ನನ್ನ ಗನ್ ಚೇಂಜ್ ಆಗಿಬಿಟ್ಟಿತ್ತು M187. ಅದಕ್ಕೆ ನಮ್ಮ ಫ್ರೆಂಡ್ ಇಂತ ಇನ್ನೆಲ್ಲರೂ ಇಸ್ಕೊಂತು ಇನ್ನೆಲ್ಲರೂ ಇಸ್ಕೊಂಡು ಗನ್ ಚೇಂಜ್ ಮಾಡ್ಕೊಂಬರ್ತೀನಿ ಲೂಟ್ ಬಾಕ್ಸ್ದಾಗ ಹೋಗಿ. ಇಲ್ಲೇ ಇರುತ್ತೆ ಗನ್. ಸೊ ಗೈಸ್, ನೀವು ನೋಡ್ಬೋದು ಲೂಟ್ ಬಾಕ್ಸ್ನಲ್ಲಿ ಬಂದಿದೆ M187 ತಗೋಣ. ಓ, MP40 ತಗೋಣ. ನಾ MP40 ಯೂಸರು. M187 ಅಷ್ಟು ಅಕ್ಯುರೇಟಾಗಿ ಹೊಡೆಯೋಕ್ಕೆ ಬರಲ್ಲ, ಸ್ಕಿನ್ ಇಲ್ಲಲ್ಲ ಅದಕ್ಕೆ. ಸೊ ಗೈಸ್, ನೀವೇ ನೋಡ್ಬೋದು 21 ಗ್ಲೂ ವಾಲ್ ಇದೆ ಗೈಸ್. ಈ ಮ್ಯಾಚ್ ನಾವಂತರೂ ಬುಯ್ಯ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಗೈಸ್. ನಿಮ್ಮ ಒಳಗೆ ಗೊತ್ತಿರುತ್ತೆ ನಮ್ಮ ಬಳಿ ಎಷ್ಟು ಗ್ಲೂ ವಾಲ್ ಇರುತ್ತೆ ಅಷ್ಟು ಬುಯ್ಯ ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ. ಗೈಸ್, ನಮ್ಮ ಇವಾಗ ಏನನ್ನ ಈ ಸಿಚುವೇಶನ್ನಲ್ಲಿ ನಂತ ಕೆರೆನ ಒಂದು ಎರಡು ಅಟ್ಲೀಸ್ಟ್ ಒಂದು 4 ಗ್ಲೂ ವಾಲ್ ಇದ್ರೂ ಕೂಡ ನಮಗೆ ಸಾಲ್ಟೇಜ್ ಆತಿತ್ತು ಗೈಸ್. ನೀವು ನೋಡ್ಬೋದು ಎಲ್ ಸೇಪ್ ಮನೆ ಸೈಡು ಮತ್ತು ನಮ್ಮ ಲೆಫ್ಟ್ ಸೈಡ್ ಎನಿಮಿ ಸಾವಳೆ ಸರೌಂಡ್ ಮಾಡಿಬಿಟ್ಟಿದ್ರು. ನೋಡ್ಬೋದು ರವಿ ಕೂಡ ಅವಳೆ ಡ್ಯಾಮೇಜ್ ಬೀಳ್ತಾ ಇದೆ. ಇಲ್ಲಿ ಕೂಡ ಎನಿಮಿ ಇದ್ದ ಗೈಸ್, ಎದುರಿಗಿದ್ದ ನೋಡ್ಬೋದು ನೀವು. ನಮ್ಮನ್ನೆಲ್ಲ ಸರೌಂಡ್ ಮಾಡಿಬಿಟ್ಟಿದ್ರೆ ಗೈಸ್, ನಾವು ಜೋನ್ ದಸಿಗೆ ಬಿದ್ದು ಬಿಟ್ಟಿದ್ವಿ ಅವಾಗಲೇ. ನಮ್ಮನ್ನ ನೋಡ್ಬೋದು ಒಬ್ಬ ಎನಿಮಿ ತಕ್ಕ M2 ಬಿತ್ತು. ನಾನು ಸುಮ್ಮನೆ ಗ್ಲೂ ವಾಲ್ ಹಾಕಿದಂಗೆಲ್ಲ ಗ್ಲೂ ವಾಲ್ ಹೊಡಿತಿದ್ದ. ನೋಡ್ಬೋದು ಗೈಸ್, ಗ್ಲೂ ವಾಲ್ ಹಾಕ್ಯಂಡ್ ಯಾವ ರೀತಿ ಓದ್ತದೇನಂತ. ಮೊದಲೇ ಅನ್ಲಿಮಿಟೆಡ್ ಗ್ಲೂ ವಾಲ್ ಆಗಿಬಿಟ್ಟಿದೆ ನಮ್ಮ ಬಳಿ. ಈಗ ಆರಾಮ್ಸೆ ಪರ್ಮನೆಂಟ್ ಕವರ್ ಎಲ್ಸೆಪ್ ಮನೆಯಲ್ಲಿ ಬರ್ತೀವಿ ಗೈಸ್. ಅವ್ನು ಎನಿಮಿ ಎಲ್ಲಿದ್ನಪ್ಪ ಅಂದರೆ ಈಗ ಸಿಮೆಂಟೆಡ್ ಹೌಸ್ನಾಗಿದ್ದ. ನಮಗೆ ಕೂಡ ಅಷ್ಟು ನಾವು ಅಷ್ಟು ಗೇಮ್ ಆಡೋಕೆ ನಮಗೇನು ಗೊತ್ತಾಗಲಿಲ್ಲ. ಗೇಮ್ ಎಲ್ಲ ಆಡಿ ನೋಡಿದ್ಮೇಲೆ ಗೊತ್ತಾಯಿತು ಎಲ್ಸೆಪ್ ಮನೆಗೆ ಇದ್ರಂತ. ಸೊ ಗೈಸ್, ನೀವೇ ನೋಡ್ಬೋದು ನಾನು ಕೆಳಗೆ ಲ್ಯಾಂಡ್ ಮ್ಯಾನ್ ಇಟ್ಟು ಬರ್ಬೇಕು. ಈಗ ಹೆಂಗನಾಗಲಿ ಲ್ಯಾಂಡ್ ಮ್ಯಾನ್ ಎದಕ್ಕೆ ಇರ್ಬೇಕಪ್ಪ ಅಂದರೆ ಎನಿಮಿ ಮೇಲೆ ಬರ್ಬೇಕಾದ್ರೆ ಡ್ಯಾಮೇಜ್ ಬಂದುಬಿಡುತ್ತೆ. ಸೊ ಗೈಸ್, ಈಗ ನೋಡ್ಬೋದು ನನ್ನ ಬಳಿ ಇನ್ನೂ 13 ಗ್ಲೂ ವಾಲ್ ಇದೆ. ಅಲ್ಲಿ ನೋಡ್ಬೋದು ಅಲ್ಲೇ ನಾನು ಆಲ್ಮೋಸ್ಟ್ ಅಲ್ಲಿ 7 ಗ್ಲೂ ವಾಲ್ ಯೂಸ್ ಮಾಡಿಬಿಟ್ಟೆ. ಎದಕ್ಕಂದರೆ ಎನಿಮಿ ಅಂತ ಪರ ಇದ್ದರು. ಈಗ ಎನಿಮಿ ಸ್ಪಾಟ್ ಆಗಿದ್ದಾರೆ. ಎನಿಮಿ ಸಾಕಷ್ಟು ಟೈಮ್ ಈ ಬಳಿ ಸೈಲೆನ್ಸರ್ ಇತ್ತು ಗನ್ನು. ನಮ್ಮ ಬಳಿ ಕೂಡ ಇತ್ತು ಸೈಲೆನ್ಸರ್. ಸೊ ಗೈಸ್, ನೀವೇ ನೋಡ್ಬೋದು ಎನಿಮಿಗೆ ಒಂದು ಚೂರು ಕೂಡ ಡ್ಯಾಮೇಜ್ ಬರಲಿಲ್ಲ. XM18 ಅಕ್ಯುರಸಿ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅವಲೇ. ಇಲ್ಲೇ ಎಲ್ಸೇಪ್ ಸಿಮೆಂಟೆಡ್ ಹೌಸ್ನಲ್ಲಿ ಎನಿಮಿ ಇದ್ದಾರೆ. ನಾನು ಗೇಮ್ ಮಾಡ್ಬೇಕಾದ್ರೆ ನೋಡಿಲ್ಲ, ಆಮೇಲೆ ಗೊತ್ತಾಯಿತು ಈ ರೀಪ್ಲೇ ನೋಡ್ಬೇಕಾರೆ. ನೋಡ್ಬೋದು ಮೋಕೋ ಸ್ಕಿಲ್ ಬಂದಿದೆ. ಈಗ ನೋಡೋಣ ಗ್ರ್ಯಾನೇಡ್ ನಮ್ಮ ಟೀಮೇಟ್ ಹಾಕ್ತಿದ್ದಾನೆ. ಗ್ರ್ಯಾನೇಡು ಬರ್ತಾ ಇಲ್ಲ ಡ್ಯಾಮೇಜು. ಗ್ರಾವಲೇ ಡ್ಯಾಮೇಜ್ ಬಂದಿದೆ, ನಾವು ಹಾಕೋಣ ಹುಕ್ ಮಾಡಿ. ಸೊ ಗೈಸ್, ನೀವೇ ನೋಡ್ಬೋದು ಗ್ರ್ಯಾನೇಡ್ ಕರೆಕ್ಟಾಗಿ ಬಿದ್ದಿದೆ ಎನಿಮಿ ಮೈ ಮೇಲೆ. ಈಗ ಕಿಲ್ ಬಂತು ಗೈಸ್, ತುಂಬ ಈಸಿಯಾಗಿ ಕಿಲ್ ಬಂತು. ಈಗ ಅವಳೆ ಎನಿಮಿಸಿಗೆ ನಮ್ಮ ಲೊಕೇಶನ್ ಗೊತ್ತಾಗ್ಬಿಟ್ಟಿದೆ ಗೈಸ್. ಆ ಸೈಡು ಎನಿಮಿಸ್ ನಮ್ಮನ್ನ ಕಾಯ್ತಿದ್ರು ನಾವು ಯಾವಾಗ ಜೋನಲ್ಲಿ ಬರ್ತೀವಂತ. ನಮ್ಮ ಫ್ರೆಂಡ್ ಏನು ಮಾಡ್ತಾನೆ, ಹಂಗೆ ಆಗಿರ್ತಾನೆ ಗೈಸ್, ಅಂದರೆ ಗ್ಲೂ ವಾಲ್ ಇಟ್ಕೊಂಡಾರಂಗೆ ಆಗಿರ್ಬಿಡ್ತಾನೆ. ಅದು ಲೇಟಾಗಿ ಬಿದ್ದುಬಿಡುತ್ತೆ ಗ್ಲೂ ವಾಲು. ಅವರು ಎನಿಮಿಸ್ ಎಲ್ಲ ನಮ್ಮ ರವಿಗೆ ಡ್ಯಾಮೇಜ್ ಕೊಟ್ಬಿಡ್ತಾರೆ, ನಾನು ಡ್ಯಾಮೇಜೇ ಕೊಡಲ್ಲ. ನೋಡ್ಬೋದು ಗಾಯಸ್, ರವಿ 4 ಆಗಿದ್ದಾನೆ. ಇಲ್ಲಿ ಅಪೋನೆಂಟ್ ಕೂಡ ಎನಿಮಿಸ್ ಇದ್ದಾರೆ. ನೋಡ್ಬೋದು ಗಾಯಸ್, ಅವ್ರು ನಾನು ಜೋನ್ ಒಳಗೆ ಹೋಗ್ಬೇಕಾದ್ರೆ ಯಾವ ರೀತಿ ಗ್ಲೂ ವಾಲ್ ಹಾಕಿ ಅಂತ ಬರ್ತದೀನ ಅಂತ. ಸೊ ಗಾಯಸ್, ಈಗ ನೋಡ್ಬೋದು ಇನ್ನು 6 ಗ್ಲೂ ವಾಲ್ ಇದೆ ಗಾಯಸ್. ಆಲ್ಮೋಸ್ಟ್ ಅಲ್ಲಿ 20 ಗ್ಲೂ ವಾಲ್ ಯೂಸ್ ಮಾಡ್ತೀನಿ ಗಾಯಸ್ ಈ ಮ್ಯಾಚ್ನಲ್ಲಿ. ನಾನು ಓ ಗಾಯಸ್, ಎನಿಮಿಸ್ ಬಂದರು ಡ್ಯಾಮೇಜ್ ಕೊಡ್ತಾ ಇದ್ದಾರೆ ಗಾಯಸ್. ಗ್ಲೂ ವಾಲ್ ಇಲ್ಲಾಂದ್ರೆ ಪಕ್ಕ ಹೊಡಿತಿದ್ರು ಗಾಯಸ್ ಅವರು. ಓ, ಗ್ಲೂ ವಾಲ್ ಜೀರೋ ಗ್ಲೂ ವಾಲ್. ಎಸ್ ಗಾಯಸ್, ಕರೆಕ್ಟ್ ಗ್ಲೂ ವಾಲ್ ಬಿದ್ದಿದೆ. ನೋಡೋಣ, ಮೆಡಿಕಿಟ್ ಹಾಕೋಣ. ಮೆಡಿಕಿಟ್ ಕೂಡ ಖಾಲಿಯಾಗಿದೆ. ಈಗ ನೋಡೋಣ, ಫ್ಲ್ಯಾಶ್ ಬ್ಯಾಂಗ್ ಹಾಕೋಣ ಅವರಿಗೆ, ಸ್ವಲ್ಪ ಕನ್ಫ್ಯೂಸ್ ಮಾಡೋಣ ಅಂತ. ಫ್ಲ್ಯಾಶ್ ಬ್ಯಾಂಗ್ ತೆಗಿಯಪ್ಪ. ನೋಡ್ಬೋದು ಗಾಯಸ್, ಫ್ಲ್ಯಾಶ್ ಬ್ಯಾಂಗ್ ಹಾಕೋಣ. ಕರೆಕ್ಟಾಗಿ ಓದ್ತಾ ಇಲ್ಲ ಇದು. ಓ, ಇದೇನಿದು? ನಾನು ಕರೆಕ್ಟ್ ಹಾಕಿದೆ, ಇಲ್ಲೇ ಬಿದ್ದುಬಿಡ್ತು ಗಾಯಸ್ ಅದು ಫ್ಲ್ಯಾಶ್ ಬ್ಯಾಂಗ್. ಓ, ಅವ್ರು ಗ್ರ್ಯಾನೇಡ್ ಹಾಕಿದ್ದಾರೆ. ನೋಡೋಣ ಗಾಯಸ್, ಅವ್ರ ಗ್ರ್ಯಾನೇಡ್ ಗುರಿ ಕರೆಕ್ಟಾಗಿ ಇರಲಿಲ್ಲ. ಈಗ ಒಂದು ಅಂದರೆ ಆ ಕಡೆ ಟೀಮ್ನಲ್ಲಿ ಇಬ್ಬರು ಇದ್ದಾರೆ ಗಾಯಸ್. ಅಂದರೆ ಮತ್ತೆ ಎರಡು ಸೋಲೋ ಒಂದು ಡಿಯೋ ಇದೆ ಗಾಯಸ್. ಥರ್ಡ್ ಪಾರ್ಟಿ ಮಾಡೋಣ, ಕಿಲ್ ಬರುತ್ತಾ ಇಲ್ಲ ಅಂತ ಗಾಯಸ್. ಅವ್ರ ಬಳಿ ಕೂಡ ಸಾಕಷ್ಟು ಗ್ಲೂ ವಾಲ್ ಇದೆ. ಅವರಿಬ್ಬರು ಟೀಮೇಟ್ ಡ್ಯಾಮೇಜ್ ಆಗಿದ್ದಾರೆ ಗಾಯಸ್. ನನಗೆ ಈ ಮಾತು ಗೊತ್ತಿತ್ತು, ಅದಕ್ಕೆ ನಾನು ಟಕ್ಕನ ಗ್ಲೂ ವಾಲ್ ಹಾಕ್ತೇನೆ. ಗ್ಲೂ ವಾಲ್ ಹಾಕಿ ಎನಿಮಿ ಇಲ್ಲಿ ಅಪೋನೆಂಟ್ ಇಲ್ಲಿ ಇದ್ದಾನೆ ಗಾಯಸ್. ಡ್ಯಾಮೇಜ್ ಕೊಡೋಣ. ಓ, M2B ಶಾರ್ಟ್ ರೇಂಜಿಗೆ ಫೈಟ್ ಮಾಡ್ತಿದ್ದಾನೆ ನಮ್ಮ ಫ್ರೀ ಫೈರ್ ಅನ್ಕೋಸ್ತಾರೆ. ಸೊ ಗಾಯಸ್, ನೀವು ನೋಡ್ಬೋದು ಈಜಿ ಬುಯ್ಯ ಗಾಯಸ್, ಈಜಿ ಬುಯ್ಯ. ಇಬ್ಬರು ಎನಿಮಿಸ್ ಲಾಸ್ಟ್ ಎಲಿಮಿನೇಟ್ ಆಗಿಬಿಟ್ರು. ಎದಕ್ಕಾನ ಅವ್ರಿಗೆ ತುಂಬ ಡ್ಯಾಮೇಜ್ ಇತ್ತಲ್ಲ, ಡ್ಯಾಮೇಜ್ ಇದ್ರೆ ಜೋನ ಬರ್ಬೇಕಾದ್ರೆ ರೀಕವರ್ ಮಾಡೋಕ್ಕಾಗಲಿಲ್ಲ HP ಅವರಿಗೆ. ಇದರಿಂದ ಆರಾಮ್ಸೆ ಈಜಿ ಬುಯ್ ಆಯ್ತು ಗಾಯ್ಸ್. ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗ್ಲೂ ವಾಲ್ ಯೂಸ್ ಮಾಡಿದ್ದೆ ಈ ಮೂರು ಗ್ಲೂ ವಾಲ್ ಎನಿಮಿಸ್ ಗಾಯ್ಸ್. ನೀವೇ ನೋಡ್ಬೋದು ಬುಯ್ಯ ಮಾಡೋಕ್ಕೆ 21 ಗ್ಲೂ ವಾಲ್ ಬೇಕಾಯ್ತು ಗಾಯ್ಸ್ ನಮಗೆ. ಸೊ ಗಾಯ್ಸ್, ನೋಡ್ಬೋದು Platinum 3 ಇದೆ ರ್ಯಾಂಕು. Platinum 3 ಲಾಸ್ಟಿಂದ ಎಲ್ಲಿಗೆ ಹೋಗುತ್ತೆ? +66 ಆಗಿದೆ Platinum 4. ಸೊ ಗಾಯ್ಸ್, ಇದು ವೀಡಿಯೋ ಕರೆಕ್ಟ್ ಇವತ್ತಿಂದಲ್ಲಪ್ಪ, ಒಂದು ಈ 2 ಡೇಸ್ ಬಿಫೋರ್ ಗಾಯ್ಸ್. 2 ಡೇಸ್ ಬಿಫೋರ್ ಅನ್ನ ಯಾವ ಡೇಟಿಗೆ ಅಪ್ಲೋಡ್ ಮಾಡಿರ್ತೀನಿ ನಾ 2 ಡೇಸ್ ಬಿಫೋರ್ ಗಾಯ್ಸ್. ಗಾಯ್ಸ್, ಈಗ ಸಣ್ಣದೊಂದು ಗರಿನದವ್ರದ್ದು ಒಂದು ಗ್ಲಿಚ್ ಇದೆ ಗಾಯ್ಸ್ ಗೇಮ್ನಲ್ಲಿ. ಏನಪ್ಪ ಗ್ಲಿಚ್ ಅಂತ ಕೇಳ್ಬೋದು ನೀವು. ಸ್ಕೇಟ್ ಬೋರ್ಡಿಂದು ಗ್ಲಿಚ್ ಗಾಯ್ಸ್. ಎಸ್ ಗಾಯ್ಸ್, ಸ್ಕೇಟ್ ಬೋರ್ಡಿಂದು ನಾವು ಕರೆಕ್ಟಾಗಿ ರನ್ ಮಾಡ್ಬೇಕಾದ್ರೆ ಏನೆಲ್ಲ ಗ್ಲಿಚ್ ಆಗುತ್ತೆ ನೋಡಿ ಗಾಯ್ಸ್. ಈಗ ಸ್ಕೇಟ್ ಬೋರ್ಡಿಂದು ಗ್ಲಿಚ್ ಬರುತ್ತೆ. ನೀವು ನೋಡ್ಬೋದು, ನಾ ಇದು ಕ್ಲಾಸಿಕ್ ಮ್ಯಾಚು, ಡೈರೆಕ್ಟಾಗಿ ಹೇಳ್ತಿದ್ದೀನಿ ಕ್ಲಾಸಿಕ್ ಮ್ಯಾಚು. ನೀವು ಅಕಸ್ಮಾತ್ ಇದೇನು ಸಿಲಿಂಡರ್ ಇದೆ ಅಲ್ಲ ಗಾಯ್ಸ್, ಸಿಮೆಂಟೆಡ್ ಸಿಲಿಂಡರ್, ಇದರಲ್ಲಿ ಹೋಗಿ ನೀವು ಸ್ಕೇಟ್ ಬೋರ್ಡ್ ಹಾಕಿ ನೀವೇನೋ ರನ್ ಇದು ರನ್ ಬಟನ್ ಇಲ್ಲ, ಸುಮ್ಮನೆ ಅಪ್ ಡೌನ್ ಮಾಡ್ತಿದ್ರೆ ನೀವು ಅದ್ರ ಲಾಸ್ಟಿಂದ ಹೊರಗೆ ಬಂದುಬಿಡ್ತೀರಿ. ನೋಡ್ಬೋದು ವೀಡಿಯೋನ ಡೈರೆಕ್ಟಾಗಿ ಟ್ರಿಮ್ ಮಾಡಿಲ್ಲ, ಎಲ್ಲ ಹಂಗೆ ಇದೆ. ನೋಡ್ಬೋದು ಗಾಯ್ಸ್ ಯಾವ ರೀತಿ ಹೊರಗೆ ಬರ್ತಿದ್ದೀವಿ ಅಂತ. ನಾನು 5 ಮೆಂಬರ್ಸ್ ನೋಡ್ತಿದ್ರು,
ಅವ್ರು ಯಾಕರ್ ಅನ್ಕೊಂಬಿಟ್ಟಿರ್ತಾರೆ ಗೈಸ್, ಈ ಟ್ರಿಕ್ ಆಲ್ಮೋಸ್ಟ್ ಅಲ್ಲಿ ಯಾರು ಹೇಳಿಲ್ಲ ಅಂತ ಗೊತ್ತು. ಸೊ ಗೈಸ್ ನೋಡ್ಬೋದು ಇವ್ರ ಟ್ರಿಕ್ ತುಂಬಾ ಸಿಂಪಲ್ ಇದೆ ಗೈಸ್, ಒಂದು ಬಳಿ ನೀವು ಕೂಡ ಟ್ರೈ ಮಾಡಿ. ಸೊ ಗೈಸ್ ನಮ್ಮ ಗೇಮ್ ಪ್ಲೇ ಆಗೋ ಮತ್ತು ಈ ಟ್ರಿಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಗೈಸ್. ಓಕೆ ಗೈಸ್, ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.